ಹಣ ಕುಕ್ಕರ್ ಮಿಕ್ಸಿ ಸೀರೆ ಜೊತೆಗೆ ಪೊಲೀಸರು ಡ್ರಗ್ ಪೆಡ್ಲರ್ ಗಳ ಮೇಲೂ ಕಣ್ಣಿಟ್ಟಿದ್ದು ಆಕ್ರಮವಾಗಿ ನಗರದ ಜನರಿಗೆ ನಶೆ ಏರಿಸೋಕೆ ತರ್ತಿದ್ದ ಮಾದಕ ವಸ್ತುಗಳನ್ನು ಸೀಜ್ ಮಾಡುತ್ತಿದ್ದಾರೆ ನಂಬರ್ 1 ನಂಬರ್ 2 ನಂಬರ್ 3 ನಂಬರ್ 4 ಸ್ಲೇಟ್ ಹಿಡ್ಕೊಂಡು ಹೀಗೆ ಫೋನ್ಸ್ ಕೊಡ್ತಿರೋ ಈ ವಿದೇಶಿ ಪ್ರಜೆಗಳ ಹೆಸರು ಲಾರೆನ್ಸ್ ಹಾಗೂ ಚುಕ್ವೋನೆಜಿಮ್ ಹಸ್ಲೆ ಫ್ರಾಂಕ್ ಅಟ್ ಸಂಡೆ ಇಮ್ಯಾನುಯೆಲ್ ನಾಜಿ ವಿವಿಪುರ ಮತ್ತು ಜಯನಗರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಈ ಆರೋಪಿಗಳ ಬಂಧನವಾಗಿತ್ತು ಇವರು 8.50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮಾದಕ ವಸ್ತುಗಳನ್ನು ಸಾಗಿಸುತ್ತಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ 1.85 ಕೆಜಿ ವೈಟ್ ಎಂಡಿಎಂಎ 1.15 ಕೆಜಿ ಬ್ರೌನ್ ಎಂಡಿಎಂಎ 310 ಗ್ರಾಂ ಕೊಕೇನ್ ಜಪ್ತಿ ಮಾಡಲಾಗಿದೆ ಇನ್ನು ಈ ಆರೋಪಿಗಳು ಸಾಫ್ಟ್‌ವೇರ್ ಇಂಜಿನಿಯರ್ ಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ರು ಎನ್ನಲಾಗ್ತಾ ಇದೆ ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಬ್ರೌನ್ ಎಂಡಿಎಂಎ ಸೀಜ್ ಮಾಡಲಾಗಿದೆ ನಗರದಲ್ಲಿ ಸುಮಾರು 5 ವರ್ಷಗಳಿಂದ ಇವರು ಪೆಡ್ಲಿಂಗ್ ಮಾಡುತ್ತಿದ್ರು ಎನ್ನಲಾಗ್ತಿದ್ದು ಅವರ ಮೊಬೈಲ್ ಫೋನ್ ಗಳನ್ನ ಪಡೆದ ಪೊಲೀಸರು ಇವರ ಬಳಿ ಡ್ರಗ್ಸ್ ಪಡೆಯುತ್ತಿದ್ದವರ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಲ್ಲರೂ ತಮ್ಮ ವೀಸಾ ಅವಧಿ ಮುಗಿದಿದ ಅಂತ ವ್ಯಕ್ತಿಗಳಾಗಿದ್ದರು ಇವರ ಪೈಕಿ 5 ಜನರ ಪೈಕಿ 3 ಜನ ಈ ಮೊದಲೇ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಮತ್ತೆ ಇವರು ಹೊರಗೆ ಬೇಲ್ ಮೇಲೆ ಬಂದ ನಂತರ ಮತ್ತೆ ಇವರು ಈ ಚಟುವಟಿಕೆಯಲ್ಲಿ ತೊಡಗಿದ್ದರು ಸದ್ಯ 5 ನೈಜೀರಿಯಾ ಮೂಲದ ಪೆಡ್ಲರ್ ಗಳ ವಿರುದ್ಧ ವಿವಿಪುರಂ ಹಾಗೂ ಜಯನಗರ ಠಾಣೆಯಲ್ಲಿ ಪ್ರತ್ಯೇಕ ದೂರು ದಾಖಲಾಗಿದೆ ಆರೋಪಿಗಳ ತನಿಖೆ ಮುಂದುವರೆದಿದ್ದು ಈ ಗ್ಯಾಂಗ್ ಜೊತೆ ಸಂಪರ್ಕ ಹೊಂದಿದ್ದವರ ಬಂಧನಕ್ಕೂ ಪೊಲೀಸರು ಬಲೆ ಬೀಸಿದ್ದಾರೆ ಶಿವಕುಮಾರ್ ನ್ಯೂಸ್ ಫಸ್ಟ್ ಬೆಂಗಳೂರು ಅಮೂಲ್ ವರ್ಸಸ್ ನಂದಿನಿ ಸಮರ ತಾರಕಕ್ಕೇರಿದೆ ಅಮೂಲ್ ಹಾಲು ಮತ್ತು ಮೊಸರು ಬೆಂಗಳೂರಿನಲ್ಲಿ ಮಾರಾಟವಾಗುತ್ತೆ ಎಂದ ಬೆನ್ನಲ್ಲೇ ವ್ಯಾಪಕ ಆಕ್ರೋಶ ಕೇಳಿ ಬಂದಿತ್ತು ರಾಜಕೀಯ ಪಕ್ಷಗಳ ಕಿತ್ತಾಟ ಜಾಲತಾಣದಲ್ಲಿ ಸೇವ್ ನಂದಿನಿ ಗೋ ಬ್ಯಾಕ್ ಅಮೂಲ್ ಅಭಿಯಾನ ಈ ನಡುವೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿದೆ ಟಿಎ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ನೂರಾರು ಕಾರ್ಯಕರ್ತರು ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಅಮೂಲ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಹಾಲು ಮೊಸರು ತುಪ್ಪ ಬೆಣ್ಣೆ ಚೀಸ್ ಇತ್ಯಾದಿ ಅಮೂಲ್ ಉತ್ಪನ್ನಗಳನ್ನು ಬೀದಿಗೆ ಎಸೆದು ಪ್ರತಿಭಟನೆ ನಡೆಸಿದ್ರು ಅಲ್ಲದೆ ನಂದಿನಿಯನ್ನ ಅಮೂಲ್ ಜೊತೆಗೆ ವಿಲೀನಗೊಳಿಸಿದ್ರೆ ಕರ್ನಾಟಕದ ಜನತೆ ದಂಗೆ ಏಳ್ತಾರೆ ಅಮೂಲ್ ಹಠಮಾರಿತನ ಮುಂದುವರಿಸಿ ಹಾಲು ಮೊಸರು ವ್ಯಾಪಾರ ಮುಂದುವರಿಸಿದ್ರೆ ಕರ್ನಾಟಕದಲ್ಲಿ ಅಮೂಲ್ನ ಎಲ್ಲ ಉತ್ಪನ್ನಗಳಿಗೂ ಬಹಿಷ್ಕಾರ ಹಾಕಬೇಕಾಗುತ್ತೆ ಎಂದು ವಾರ್ನಿಂಗ್ ನೀಡಿದ್ದಾರೆ ನಿಮ್ಮ ಅಮೂಲ್ ಸಂಸ್ಥೆ ನಿಮ್ಮ ಗುಜರಾತಿ ಮೂಲದ ಅಮೂಲ್ ಸಂಸ್ಥೆ ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ ಈ ನಾಡಿನ ರೈತರು ಇವತ್ತು ಹಾಲು ಉತ್ಪಾದನೆಯಲ್ಲಿ ದೊಡ್ಡ ಹೆಸರನ್ನ ಮಾಡಿರುವಂತವರು ಅವರ ಹೊಟ್ಟೆ ಮೇಲೆ ಹೊಡೆದು ನಿಮ್ಮ ಅಮೂಲ್ ಸಂಸ್ಥೆಯನ್ನು ತರೋದೇ ಆದರೆ ನಮ್ಮಂಥ ಹೋರಾಟಗಾರರುಗಳ ಎಚ್ಚರಿಕೆ ಏನು ಅಂದರೆ ಅಂಥ ಅಮೂಲ್ ಸಂಸ್ಥೆಯನ್ನು ರಾಜ್ಯದಿಂದ ಹೇಗೆ ಒದ್ದೋಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಪ್ರತಿಭಟನೆ ವೇಳೆ ಅಮೂಲ್ ಪ್ರತಿಕೃತಿ ದಹನ ಮಾಡಲು ಕಾರ್ಯಕರ್ತರು ಮುಂದಾದಾಗ ಪೊಲೀಸರು ಅಡ್ಡಪಡಿಸಿದ್ದು ಈ ವೇಳೆ ಕರವೇ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಪೊಲೀಸರ ವಿರೋಧದ ನಡುವೆಯೂ ಪ್ರತಿಕೃತಿ ದಹನಕ್ಕೆ ಮುಂದಾದ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ಹೈಡ್ರಾಮವೂ ನಡೆಯಿತು ಒಟ್ಟಾರೆ ಚುನಾವಣೆ ವೇಳೆ ರಾಜ್ಯದಲ್ಲಿ ಶುರುವಾದ ಅಮೂಲ್ ಹಾಗೂ ನಂದಿನಿ ವಾರ್ ತಾರಕಕ್ಕೇರಿದೆ ಅಮೂಲ್ ನೇರವಾಗಿ ತನ್ನ ಹಾಲಿನ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಮಾರಲು ಮುಂದಾಗಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜಕೀಯ ನಾಯಕರ ನಡುವಿನ ವಾಗ್ವಾದಕ್ಕೂ ಕಾರಣವಾಗಿದೆ ವಿರೋಧದ ನಡುವೆ ಅಮೂಲ್ ರಾಜ್ಯದಲ್ಲಿ ಹಾಲು ಮೊಸರು ಮಾರಾಟದ ಬಗ್ಗೆ ಸರ್ಕಾರದ ನಿರ್ಧಾರವೇ ಅಂತಿಮವಾಗಲಿದೆ ಧ್ರುವರಾಜ್ ನ್ಯೂಸ್ ಫಸ್ಟ್ ಬೆಂಗಳೂರು ವಿಧಾನಸಭೆ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗ್ತಿದ್ದಂತೆ ಪೊಲೀಸರು ಬೇಟೆ ಶುರು ಮಾಡಿದ್ದಾರೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಹಣ ಗಿಫ್ಟ್ಗಳನ್ನು ಸೀಜ್ ಮಾಡಿದ್ದಾರೆ ಹೀಗೆ ಸೀಜ್ ಆಗಿರೋ ವಸ್ತುಗಳು ಮತ್ತು ಹಣದ ಬೆಲೆ ಎಷ್ಟು ಗೊತ್ತಾ ಬರೋಬ್ಬರಿ 100 ಕೋಟಿ ಈಗಾಗಲೇ ರಸ್ತೆ ರಸ್ತೆಯಲ್ಲಿ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸರು ಚೆಕ್ ಪೋಸ್ಟ್ ಹಾಕಿಕೊಂಡು ಕಣ್ಗಾವಲಿಟ್ಟಿದ್ದು ಈ ವೇಳೆ 100 ಕೋಟಿಗೂ ಹೆಚ್ಚು ಮೌಲ್ಯದ ಹಣ ಮತ್ತು ವಸ್ತುಗಳು ಸೀಜ್ ಆಗಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದರಲ್ಲಿ ಹಣಕ್ಕಿಂತ ಕುಕ್ಕರ್ ತವಾ ಸೀರೆಗಳದ್ದೇ ಮೇಲುಗೈ ಅನ್ನೋ ಮಾಹಿತಿ ಲಭ್ಯವಾಗಿದೆ ಬಹುತೇಕ ಪತ್ತೆಯಾದ ಕಡೆಗಳಲ್ಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಕುಕ್ಕರ್ ತವಾಗಳು ಪತ್ತೆಯಾಗ್ತಿವೆ ನಾಮಿನೇಷನ್ ಹಾಕಿದ ನಂತರವಷ್ಟೇ ಹಣ ಮದ್ಯ ಗೃಹ ಬಳಕೆ ವಸ್ತುಗಳು ಹೆಚ್ಚಾಗಿ ಸಿಗಬಹುದೆಂಬ ನಿರೀಕ್ಷೆ ಇತ್ತು ಆದರೆ ಈ ಬಾರಿ ನಾಮಿನೇಷನ್ಗೂ ಮುನ್ನವೇ ಗಿಫ್ಟ್ ಮತ್ತು ಹಣದ ಹೊಳೆಯೇ ಹರಿದು ಬರ್ತಿದೆ
ಹೊಸೂರು ದೇವನಹಳ್ಳಿ ಚೆಕ್ಪೋಸ್ಟ್ ಹೊಸಕೋಟೆ ಭಾಗಗಳಲ್ಲಿ ಹೆಚ್ಚು ವಸ್ತುಗಳು ಪತ್ತೆ ಆಗ್ತಿದ್ದು ಮತದಾರರಿಗೆ ಕೊಡೋಕೆ ಅಂತ ಬರ್ತಿದ್ದ ವಸ್ತು ಮತ್ತು ಹಣವನ್ನ ಬಾರ್ಡರ್ ದಾಟದಂತೆ ಪೊಲೀಸರು ತಡೆಯುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ಬೆಂಗಳೂರು ನಗರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾರು 20ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಎಲೆಕ್ಷನ್ ಕಾವು ಅಧಿಕೃತವಾಗಿ ಏರಿಲ್ಲ. ಈಗಲೇ 100 ಕೋಟಿ ವಸ್ತುಗಳು ಪತ್ತೆಯಾದರೆ ಎಲೆಕ್ಷನ್ ಮುಗಿಯೋ ಹೊತ್ತಿಗೆ ಇನ್ನೆಷ್ಟು ಪತ್ತೆಯಾಗಬಹುದು ಅನ್ನೋ ನಿರೀಕ್ಷೆ ಅಧಿಕಾರಿಗಳದ್ದು. ಅದೇನೇ ಇರಲಿ, ಯಾರೇ ಆಮಿಷ ಒಡ್ಡಿದ್ರು, ಯಾರೇ ಹಣದ ಹೊಳೆ ಹರಿಸಿದ್ರೂ, ನೀವು ನಿಮ್ಮ ಮತವನ್ನ ಮಾರಿಕೊಳ್ಳದೆ ನಿಮ್ಮ ಕೆಲಸ ಮಾಡುವಂತ ಜನಸ್ನೇಹಿ ಜನಸೇವಕನಿಗೆ ಮತ ಹಾಕಿ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನನ್ನ ದೌರ್ಜನ್ಯ ಮಾಡಿ ನನ್ನ ಪ್ರಾಣ ಬೆದರಿಕೆ ಹಾಕಿ ನನ್ನ ಒಡೆಯ ಪ್ಲಾನ್ ಮಾಡಿದ್ದಾರೆ. ಈ ಹಿರಿಯ ಜೀವ ಈ ರೀತಿ ಗೋಳಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಇವನೇ ನೋಡಿ, ಮೈ ತುಂಬಾ ಗೋಲ್ಡ್ ಹಾಕೊಂಡು ಹೀಗೆ ಗೋಲ್ಡನ್ ಲುಕ್ಕಲ್ಲಿ ಫುಲ್ ಸ್ಟೈಲ್ ಮಾಡ್ತಿರೋ ಈ ಆಸಾಮಿ, ಇವನ ಹೆಸರು ಪುಟ್ಟರಾಜು ಅಲಿಯಾಸ್ ಬಿರಿಯಾನಿ ಪುಟ್ಟ, ಬನ್ನೇರ್ಘಟ್ಟ ಠಾಣೆಯ ರೌಡಿ ಶೀಟರ್. ಈ ಬಿರಿಯಾನಿ ಪುಟ್ಟ ಫೆಬ್ರವರಿ 8ರಂದು ಬನ್ನೇರ್ಘಟ್ಟ ಠಾಣಾ ವ್ಯಾಪ್ತಿಯ ಎಸ್ ಬೆಂಗೀಪುರದಲ್ಲಿನ ಫ್ರಾನ್ಸಿಸ್ ಎಂಬುವರಿಗೆ ಸೇರಿದ, ಸರ್ವೆ ನಂಬರ್ 111, 236 ಹಾಗೂ 237ರಲ್ಲಿನ ಮನೆ ಮತ್ತು ಕಾಂಪೌಂಡ್ ಕೆಡವಿದ್ದಾನಂತೆ. ಆಟೋ, ಕಾರು, ಲಾರಿ, JCBಯಲ್ಲಿ ಬಂದಂತಹ ಸುಮಾರು 15ಕ್ಕೂ ಹೆಚ್ಚು ಜನ ಏಕಾಏಕಿ ಫ್ರಾನ್ಸಿಸ್ ಅವರಿಗೆ ಸೇರಿದಂಥ ಮನೆ ಮತ್ತು ಜಾಗದ ಕಾಂಪೌಂಡನ್ನು ನೆಲಸಮ ಮಾಡೋದಕ್ಕೆ ಯತ್ನಿಸಿದ್ರಂತೆ. ಈ ಬಗ್ಗೆ ಕೇಳಲು ಮುಂದಾದಾಗ ಜಾಗದ ಮಾಲೀಕ ಫ್ರಾನ್ಸಿಸ್ ಅವರಿಗೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ರಂತೆ. ಇನ್ನು ಇದೇ ಜಾಗದ ವಿಚಾರವಾಗಿ ಈ ಹಿಂದೆ ಕೂಡ ಬಿರಿಯಾನಿ ಪುಟ್ಟರಾಜು ವಿರುದ್ಧ ಫ್ರಾನ್ಸಿಸ್ ಬನ್ನೇರ್ಘಟ್ಟ ಠಾಣೆಯಲ್ಲಿ ದೂರು ನೀಡಿದ್ರಂತೆ. ಈ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಹುಳುವಳ್ಳಿ ಗ್ರಾಮದ ವೈದ್ಯ ದಂಪತಿಗಳಾದ ಗಿರಿಜಾ ಮತ್ತು ಮುರಳೀಧರ್ ಸೈಟ್ ಮಾಡಿ ಮಾರಾಟ ಮಾಡುತ್ತಿದ್ರು. ಆ ಲೇಔಟ್ನಲ್ಲಿ ಬಿರಿಯಾನಿ ಪುಟ್ಟ ಅಕ್ರಮ ಪ್ರವೇಶ ಮಾಡಿ ಸ್ಥಳೀಯರಿಗೆ ಮತ್ತು ಜ್ಯುವೆಲರಿ ಶಾಪ್ ಮಾಲೀಕ ಜವಾಹರ್ ಎಂಬುವರಿಗೆ ಆವಾಜ್ ಹಾಕಿದ್ದಂತೆ. ನನಗೆ JCB ನಾರಾಯಣ ಸ್ವಾಮಿ ಗೊತ್ತು ಅಂತ ಹೇಳಿದ್ದಂತೆ. ಆದರೆ ಅಸಲಿಗೆ ಪೊಲೀಸ್ ವಿಚಾರಣೆ ವೇಳೆ JCB ನಾರಾಯಣ ಸ್ವಾಮಿ ಆ ವೇಳೆಯಲ್ಲಿ ಜೈಲಲ್ಲಿದ್ದು ಆತನಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲದಿರೋದು ತನಿಖೆಯ ವೇಳೆ ಗೊತ್ತಾಗಿತ್ತು. ಖುದ್ದು JCB ನಾರಾಯಣ ಸ್ವಾಮಿ ಕೂಡ ಈ ಹಿಂದೆ ಬಿರಿಯಾನಿ ಪುಟ್ಟಣ ವಿರುದ್ಧ ಸಿಡಿದೆದ್ದಿದ್ದು ಸುಖ ಸುಮ್ಮನೆ ನನ್ನ ಹೆಸರನ್ನು ಹೇಳಿದರೆ ಸುಮ್ಮನಿರಲ್ಲ ಅಂತ ವಾರ್ನ್ ಮಾಡಿದ್ದ. ಏನೋ JCB ನಾರಾಯಣ ಸ್ವಾಮಿ ಕೂಡ ಬಿರಿಯಾನಿಯ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದ್ದಂತೆ. ಇನ್ನು ಬಿರಿಯಾನಿ ಪುಟ್ಟರಾಜು ವಿರುದ್ಧ ಜಾಗದ ಮಾಲೀಕ ಫ್ರಾನ್ಸಿಸ್ ದೂರು ಕೊಡ್ತಾ ಇದ್ದಂತೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಿವಿಯಂತೆ. HSR ಲೇವೆಟ್ ಕುಮಾರ್ ಅನ್ನೋರು ನನ್ನ ಜಾಗದಲ್ಲಿ 16 ಜನ ಹುಡುಗರನ್ನ ಕರ್ಕೊಂಡು ಬಂದು ದೌರ್ಜನ್ಯವಾಗಿ ನನ್ನ ಸೈಟ್ಗಳೆಲ್ಲ ಹೊಡೆದು, ಕಾಂಪೌಂಡ್ಗಳೆಲ್ಲ ಹೊಡೆದು, ಮನೆಯೆಲ್ಲ ಹೊಡೆದು ಧೂಳು ಮಾಡಿದರೆ, ಮನೆ ಒಳಗಡೆ ವಸ್ತುಗಳೆಲ್ಲ ಎತ್ತಿ ಚೆಲ್ಲಾಪಿಲ್ಲಿ ಬಿಸಾಕಿ ಅಧ್ವಾನ ಮಾಡಿಕ್ಕಿದ್ದಾರೆ. ಸಮಯಕ್ಕೆ ನನಗೆ ತುಂಬ ಅನ್ಯಾಯ ಮಾಡ್ತಾವ್ರೆ. ನಾನು 2006ರಲ್ಲಿ ಸೈಟ್ ತಗೊಂಡಿರೋದು, ಇವಾಗ 2016ರಲ್ಲಿ ಅಂದ್ಬಿಟ್ಟು ನನ್ನ ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ರಿಜಿಸ್ಟ್ರೇಷನ್ಗಳು ಮಾಡಿಕೊಂಡು ನನ್ನ ದೌರ್ಜನ್ಯ ಮಾಡಿ ನನ್ನ ಪ್ರಾಣ ಬೆದರಿಕೆ ಹಾಕಿ ನನ್ನ ಒಡೆಯ ಪ್ಲಾನ್ ಮಾಡಿದ್ದಾರೆ. ಪ್ರಾಣ ಬೆದರಿಕೆ ಆಗ್ತವ್ರೆ, ನನಗೆ ಯಾರೂ ಇಲ್ಲ, ನಾನು ಇರೋದೆ ಒಬ್ಬ ಒಂಟಿ ಸೊಂಟಿ ಓಡಾಡೋನು. ನನಗೆ ಸ್ಟೇಷನ್ ಮುಖಾಂತರ ಪ್ರತಿನಿಧಿಗಳಿಂದ ನನಗೆ ಒಳ್ಳೇದಾಗೋದಾರ, ನನಗೆ ಪ್ರಾಣ ರಕ್ಷಣೆಗೆ ನನಗೆ ಇದು ಕೊಡಿ, ರಕ್ಷಣೆ ಕೊಡಿ. ಸದ್ಯ ಘಟನೆ ಸಂಬಂಧ ಬನ್ನೇರ್ಘಟ್ಟ ಠಾಣೆಯಲ್ಲಿ ರೌಡಿ ಶೀಟರ್ ಬಿರಿಯಾನಿ ಪುಟ್ಟರಾಜು, HSR ಲೇಔಟ್ ಕುಮಾರ್ ಮತ್ತು ಸಹಚರರ ವಿರುದ್ಧ ಅತಿಕ್ರಮ ಪ್ರವೇಶ, ಧಮಕಿ ಮತ್ತು ಜೀವ ಬೆದರಿಕೆ ಅಡಿಯಲ್ಲಿ ದೂರು ದಾಖಲಾಗಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದ 3-4 ಜನರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಪದೇ ಪದೇ ಬಿರಿಯಾನಿ ಪುಟ್ಟರಾಜು ವಿರುದ್ಧ ಕೇಸ್ ಆಗ್ತಾ ಇದ್ದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸರು ಅಲರ್ಟ್ ಆಗಿದ್ದು ಬಿರಿಯಾನಿ ಪುಟ್ಟಣ ಪತ್ತೆಗಾಗಿ ವಿಶೇಷ ತಂಡವನ್ನ ರಚಿಸಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ದೇಶದಲ್ಲಿ ಕೋವಿಡ್ ಆತಂಕ ಕಡಿಮೆ ಆಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸೋಂಕು ತಗುಲಿದವರ ಸಂಖ್ಯೆ ಗಣನೀಯ ಏರಿಕೆ ಕಂಡಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಗಳು ಮೈ ಮರೆಯದಂತೆ ಸಲಹೆ ಕೂಡ ರವಾನೆಯಾಗಿದೆ. ಇದರ ಭಾಗವಾಗಿಯೇ ದೇಶಾದ್ಯಂತ ಇಂದು ಮತ್ತು ನಾಳೆ ಮಾಕ್ ಡ್ರಿಲ್ ನಡೆಸಲು ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ಕೊಟ್ಟಿದೆ. ಸೋಂಕು ಹೆಚ್ಚಳವಾಗ್ತಿರುವ ಹಿನ್ನೆಲೆ ಕೋವಿಡ್ ನಿರ್ವಹಣೆ ಮಾಡಲು ರಾಜ್ಯಗಳಿಗೆ ಪಂಚಸೂತ್ರ ಅನುಸರಿಸುವಂತೆ ಈಗಾಗಲೇ ಕೇಂದ್ರ ಸರ್ಕಾರವು ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ.
ಅದರ ಜೊತೆ ಇಂದು ಆಸ್ಪತ್ರೆಗಳಲ್ಲಿ ಹಾಸಿಗೆ, ಆಕ್ಸಿಜನ್, ಐಸಿಯು, ವೆಂಟಿಲೇಟರ್, ಔಷಧ, ಸಿಬ್ಬಂದಿಗಳ ಲಭ್ಯತೆ ಬಗ್ಗೆ ಅಣಕು ಪ್ರದರ್ಶನ ನಡೆದಿದ್ದು ನಾಳೆ ಕೂಡ ನಡೆಯಲಿದೆ. ರಾಜ್ಯಗಳ ಆರೋಗ್ಯ ಸಚಿವರು, ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಿದ್ಧತೆಯ ಪರಿಶೀಲನೆ ನಡೆದಿದೆ. ದೇಶದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್ ನಡೆಸಲು ಸೂಚನೆ ಕೊಡಲಾಗಿತ್ತು. ಅದೇ ತರ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಮಾಕ್ ಡ್ರಿಲ್ ನಡೆದಿದೆ. ಸ್ವಾಬ್ ಟೆಸ್ಟ್ ಇಂದ ಹಿಡಿದು ವ್ಯಕ್ತಿ ಅಡ್ಮಿಟ್ ಆಗುವವರೆಗಿನ ಪ್ರಕ್ರಿಯೆಯನ್ನ ಕೂಡ ಅಣಕು ಪ್ರದರ್ಶನ ಮಾಡಲಾಯಿತು. ಒಟ್ಟಿನಲ್ಲಿ ಹೋದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷೀಲಿ ಅನ್ನೋ ಹಾಗೆ ವೈರಸ್ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ಇದು ಬೇರೆ ಚುನಾವಣಾ ಸಂದರ್ಭ. ಈ ಟೈಮಲ್ಲಿ ಸೋಂಕು ಹೆಚ್ಚಲ, ಆದ್ರೆ ಇನ್ನಷ್ಟು ಜನರಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಹೀಗಾಗಿ ಈ ಮಾಕ್ ಡ್ರಿಲ್ ಸಾಕಷ್ಟು ಉಪಯುಕ್ತ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಖಾಲಿ ಗ್ರೌಂಡ್, ಕುಳಿತುಕೊಳ್ಳೋಕೆ ಬೆಂಚಿನ ವ್ಯವಸ್ಥೆ, ಸ್ವಚ್ಛಂದ ಗಾಳಿ ಮಧ್ಯೆ ಆರಾಮಾಗಿ ಮಕ್ಕಳು ಆಟ ಆಡೋಕೆ ಸೂಕ್ತವಾದಂತಹ ಪ್ಲೇ ಗ್ರೌಂಡ್. ಈ ಗ್ರೌಂಡ್ ನಾವ್ ಯಾಕೆ ತೋರಿಸ್ತಾ ಇದೀವಿ ಅನ್ಕೊಂಡ್ರ, ಅದ್ರ ಬಗ್ಗೆ ಹೇಳೋಕ್ಕೂ ಮುಂಚೆ ಇದೇ ಗ್ರೌಂಡ್ ನ ಎರಡು ದಿನದ ಹಿಂದಿನ ಅವಸ್ಥೆ, ಸದ್ಯದ ವ್ಯವಸ್ಥೆ ನೀವು ನೋಡ್ಲೇಬೇಕು. ಇದು ದೊಮ್ಮಲೂರಿನ ವಾರ್ಡ್ ನಂಬರ್ 178ರಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ಆಟದ ಮೈದಾನದ ಒಂದು ದಿನದ ಹಿಂದಿನ ದೃಶ್ಯಾವಳಿ. ಈ ಗ್ರೌಂಡ್ ಅವಸ್ಥೆ ನೋಡಿದ್ರೆ ಯಾರೂ ಈ ಕಡೆ ಸುಳಿತಾ ಇರಲಿಲ್ಲ. ಆತರ ಖಾಸಗಿಯವರ ಅಟ್ಟಹಾಸಕ್ಕೆ ಬಲಿಯಾಗಿತ್ತು. ಜನರಿಗೆ ಉಪಯೋಗವಾಗ್ಲಿ ಅಂತ ಕಟ್ಟಿದ್ದಂಥ ಈ ಮೈದಾನ ಈಗ ಖಾಸಗಿಯವರ ಸ್ವತ್ತಾಗಿ ಪರಿವರ್ತನೆ ಆಗಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಕಲ್ಲು ಜಲ್ಲಿ ಎಲ್ಲವನ್ನ ಇದೇ ಜಾಗದಲ್ಲಿ ಸ್ಟಾಕ್ ಮಾಡಿ ಮಾರಾಟ ಕೂಡ ಮಾಡಲಾಗ್ತಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿ ಧ್ವನಿ ಎತ್ತಿತ್ತು. ಮಾಧ್ಯಮ ಮಿತ್ರರಿಗೆ ನಾನು ಇದನ್ನು ಶೇರ್ ಮಾಡಿದೆ, ಅದೇ ಸಮಯದಲ್ಲಿ ನಮ್ಮ ಲೋಕಲ್ ಜನರಿಗೂ ಹೇಳಿದ್ದೆ. ಇದನ್ನು ಹೇಳಿದ ತಕ್ಷಣ ಮಾಧ್ಯಮದವರು ಅದನ್ನು ಎಲ್ಲಿ ಬಿಸಿ ಮುಟ್ಟಿಸಿದ ಮೇಲೆ ಎಲ್ಲ BBMP ಅವರು ಎಲ್ಲ ಆ್ಯಕ್ಷನಲ್ಲಿ ಎಳೆದರು. ಮರುದಿನವೇ, ಅದು ಸಂಡೇ, ಇವತ್ತು ಬೆಳಗ್ಗೆ ಎಲ್ಲ ಬಂದು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡಿ ಎಲ್ಲ ಗಲೀಜು ಏನೇನಿತ್ತೋ ಎಲ್ಲ ಗಲೀಜನ್ನೆಲ್ಲ ತೆಗೆಸ್ಬಿಟ್ಟು ಒಳಗಡೆ ಯಾರು ಇದ್ರು ಅವ್ರನ್ನೆಲ್ಲ ಈಚೆ ಹಾಕಿ ಇವಾಗ ಗೇಟ್ ಹಾಕಿದ್ದಾರೆ. ಬಳಿಕ ಆದಷ್ಟು ಬೇಗ ಗ್ರೌಂಡ್ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದ ಪಾಲಿಕೆ ಕೊನೆಗೂ ನ್ಯೂಸ್ ಫಸ್ಟ್ ವರದಿಗೆ ಎಚ್ಚೆತ್ತು, ಗ್ರೌಂಡ್ ನ ಮತ್ತೆ ಸಾರ್ವಜನಿಕರಿಗೆ ಹಿಂದಿರುಗಿಸಿದೆ. ಯಾವುದೇ ರೀತಿಯ ಬೇರೆ ಚಟುವಟಿಕೆ ಗ್ರೌಂಡ್ ಒಳಗೆ ನಡೆಯದ ರೀತಿ ಕ್ರಮ ಕೈಗೊಂಡಿದೆ. ಮೈದಾನದ ಒಳಗಡೆ ಇದ್ದಂತಹ ಕಬ್ಬಿಣದ ರಾಡ್, ಸಿಮೆಂಟ್, ಜಲ್ಲಿಕಲ್ಲು ಎಲ್ಲವನ್ನ ಕ್ಲಿಯರ್ ಮಾಡಿ ಗ್ರೌಂಡ್ ನ ಸಾರ್ವಜನಿಕರಿಗೆ ಮುಕ್ತ ಮಾಡಿದೆ. ಸದ್ಯ ಇದರಿಂದ ಖುಷಿಯಾದಂತಹ ಸ್ಥಳೀಯರು ನ್ಯೂಸ್ ಫಸ್ಟ್ಗೆ ಧನ್ಯವಾದ ಹೇಳ್ತಿದ್ದಾರೆ. ಸ್ಥಳೀಯರನ್ನ ಹೆದರಿಸಿ ಲಕ್ಷಗಟ್ಟಲೆ ಸುರಿದು ಜನರ ಟ್ಯಾಕ್ಸ್ ದುಡ್ಡಲ್ಲಿ ನಿರ್ಮಾಣವಾಗಿದ್ದಂತಹ ಆಟದ ಮೈದಾನವನ್ನ ಕಬಳಿಸಿ ದರ್ಬಾರ್ ಮಾಡುತ್ತಿದ್ದ ಖಾಸಗಿಯವರ ಆಟಕ್ಕೆ ಈ ಮೂಲಕ ಬ್ರೇಕ್ ಬಿದ್ದಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಮಂಜುನಾಥ್ ನಗರದ ಫ್ಲೈಓವರ್ನಲ್ಲಿ ಬಿಟ್ಟಿರುವ ಬಿರುಕಿನ ಬಗ್ಗೆ ನ್ಯೂಸ್ ಫಸ್ಟ್ ಸತತವಾಗಿ ಸುದ್ದಿ ಬಿತ್ತರಿಸ್ತಾನೆ ಬಂದಿದೆ. ಆದ್ರೆ ಇದೇ ವಿಚಾರ ಇದೀಗ ರಾಜಕಾರಣಿಗಳಿಗೆ ಏಟು ತಿರುಗೇಟು ನೀಡೋ ವೇದಿಕೆ ಕೂಡ ಆಗಿದೆ. ಎಸ್ ಮಂಜುನಾಥ್ ನಗರ ಮೇಲ್ಸೇತುವೆ ಮೇಲೆ ನಿತ್ಯ ಸಾವಿರಾರು ವಾಹನ ಸವಾರರು ಓಡಾಡ್ತಿದ್ದು ಈ ಸೇತುವೆ ಕಳಪೆಯಾಗಿದೆ ಅನ್ನೋದನ್ನ ಸ್ವತಃ ಆಡಳಿತ ಪಕ್ಷದ ಶಾಸಕ ಹಾಗೂ ಮಾಜಿ ಶಾಸಕ ಸುರೇಶ್ ಕುಮಾರ್ ಆರೋಪ ಮಾಡುತ್ತಿದ್ದಾರೆ. ಫ್ಲೈಓವರ್ ಬಗ್ಗೆ ಗುತ್ತಿಗೆದಾರರಾದ ರಘುನಾಥ್ ನಾಯ್ಡು ವಿಚಾರಣೆ ನಡೆಸಬೇಕು ಎಂದು ಪಾಲಿಕೆಗೆ ಸುರೇಶ್ ಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಇದೇ ವಿಚಾರಕ್ಕೆ ಶೇಕಡ 40% ಕಮಿಷನ್ ಆರೋಪ ಸಹ ಸದ್ದು ಮಾಡುತ್ತಿದೆ. ಇದರ ನಡುವೆ ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಪದ್ಮನಾಭನಗರ ಕ್ಷೇತ್ರಕ್ಕೆ ಇದೇ ರಘುನಾಥ್ ನಾಯ್ಡುಗೆ ಟಿಕೆಟ್ ಸಹ ಘೋಷಣೆ ಮಾಡಿದೆ. ಇದನ್ನೇ ಬಂಡವಾಳವಾಗಿಸಿಕೊಂಡ ಸುರೇಶ್ ಕುಮಾರ್ ಕಾಂಗ್ರೆಸ್ಗೆ ಕಾಲೆಳೆದಿದ್ದಾರೆ. ಕಳಪೆ ಫ್ಲೈಓವರ್ ಕಟ್ಟಿದವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದೀಯಲ್ಲ, ಇದು ಕಳಪೆ ಕಾಮಗಾರಿ ಮಾಡಿದವರಿಗೆ ಕಾಂಗ್ರೆಸ್ ಕೊಟ್ಟ ಬಳುವಳಿಯ ಎಂದು ಸುರೇಶ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಈ ವ್ಯಕ್ತಿ ಯಾರು ಕಾಂಟ್ರಾಕ್ಟ್ ಮಾಡಿದ್ದಾರೆ ಅವರಿವತ್ತು ಪದ್ಮನಾಭನಗರದ
ಅಧಿಕೃತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಹೊರಹೊಮ್ಮಿದ್ದಾರೆ. ಕಮಿಷನರ್ ಹೇಳಿದ್ದೀನಿ, ತುಷಾರ್ ಗಿರಿನಾಥ್ ಅವ್ರು ಹೇಳಿದ್ದೀನಿ, ನೀವು ಪರಿಣಿತರು ತಂಡನ ಇದನ್ನು ಕಳಿಸಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಮಾಧ್ಯಮಗಳು ಅಂತ ಹೇಳಿದ್ದೀನಿ. ಆ ಸ್ಪಷ್ಟೀಕರಣ ಕೂಡ ಒಂದು ಕೆಲಸ ಆಗುತ್ತದೆ. ಅಕಸ್ಮಾತ್ ಇದನ್ನೇನಾದ್ರು ರಾಜಕೀಯವಾಗಿ ಉಪಯೋಗಿಸ್ಕೋಬೇಕು ಅಂತ ಬಯಸಿದರೆ ಅದು ಅವ್ರಿಗೆ ತಿರುಗುಬಾಣ ಆಗುತ್ತೆ. ಸೊ ಇದು ಮಾಡಿರೋದು ಕಾಂಟ್ರಾಕ್ಟ್ರು ಮತ್ತು ಇಂಜಿನಿಯರ್ಸ್ ಕೆಲಸ. ಆ ಕಾಂಟ್ರಾಕ್ಟ್ರಿಗೆ ಕಾಂಗ್ರೆಸ್ ಪಕ್ಷವರು ಒಂದು ಬಳುವಳಿ ಕೊಟ್ಟಿದ್ದಾರೆ, ಟಿಕೆಟ್ ಕೊಡ್ತೀವಿ ಪದ್ಮನಾಭ. ಸೊ ಪದ್ಮನಾಭ ನಗರದಿಂದ ನಿಲ್ತಾ ಇರುವ ಕಾಂಗ್ರೆಸ್ ಕ್ಯಾಂಡಿಡೇಟು ಇದಕ್ಕೆ ಸ್ಪಷ್ಟೀಕರಣವಾಗಬೇಕು, ಇದಕ್ಕೆ ಉತ್ತರ. ರಾಜಕೀಯ ನಾಯಕರು ಇದೇ ವಿಚಾರಕ್ಕೆ ಟಾಕ್ ವಾರ್ ನಡೆಸುತ್ತಿದ್ದಾರೆ, ಆದರೆ ಸ್ಥಳೀಯರು ಅನಾಹುತ ಆಹ್ವಾನಿಸುತ್ತಿರುವ ಮೇಲ್ಸೇತುವೆ ಬಳಿ ಓಡಾಡಲು ಭಯ ಬೀಳ್ತಿದ್ದಾರೆ. ಒಟ್ಟಿನಲ್ಲಿ ಫ್ಲೈಓವರ್ ಬಿರುಕು ಬಿಟ್ಟಿರುವುದು ಸತ್ಯ, ಆದರೆ ದುರದೃಷ್ಟವೆಂಬಂತೆ ಈಗ ಇದೇ ವಿಚಾರ ರಾಜಕೀಯ ಕಿಸೆರೆರ ಚಾಟಕ್ಕೆ ವೇದಿಕೆಯಾಗ್ತಿದೆ. ಅತ್ತ ಬಿಬಿಎಂಪಿ ಮಂಜುನಾಥ ನಗರದ ಫ್ಲೈಓವರ್ ಫಿಟ್ನೆಸ್ ಆಡಿಟ್ಗೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಮೊರೆ ಹೋಗಿದೆ. ಐಐಎಸ್ಸಿ ತಜ್ಞರಿಗೆ ಮೇಲ್ಸೇತುವೆ ಆಡಿಟ್ ಮಾಡುವಂತೆ ಬಿಬಿಎಂಪಿ ಮನವಿ ಮಾಡಿಕೊಂಡಿದೆ. ಫ್ಲೈಓವರ್ ನಿರ್ಮಾಣವಾಗಿ 2 ವರ್ಷ ಕಳೆಯುವ ಮೊದಲೇ ಬಿರುಕುಗೊಂಡು ಸ್ಲ್ಯಾಬ್ಗಳು ಕಳಚಿಕೊಂಡು ಹೊರಬರ್ತಿವೆ. ಗಂಭೀರ ಸ್ವರೂಪದ ದುರಂತ ಸಂಭವಿಸುವ ಸಾಧ್ಯತೆ ಇದ್ದು ಜೀವ ಭಯದಲ್ಲಿ ಜನ ಸಂಚಾರ ಮಾಡುತ್ತಿದ್ದಾರೆ. ಈ ಕಾಮಗಾರಿಯ ಗುತ್ತಿಗೆದಾರ ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಘು ನಾಯ್ಡು ಅಂತ ಸುರೇಶ್ ಕುಮಾರ್ ಆರೋಪ ಮಾಡುತ್ತಿದ್ದಾರೆ. ರಾಜಾಜಿನಗರ ಫ್ಲೈಓವರ್ ಬಿರುಕನ್ನ ಬಿಜೆಪಿ ವಿರುದ್ಧ ಅಸ್ತ್ರವಾಗಿ ಪ್ರಯೋಗ ಮಾಡಲು ಕಾಂಗ್ರೆಸ್ ಹೊರಟಿತ್ತು, ಆದರೆ ಈಗ ಫ್ಲೈಓವರ್ ಕಟ್ಟಿದ ಗುತ್ತಿಗೆದಾರನಿಗೆ ಟಿಕೆಟ್ ಕೊಟ್ಟಿರೋದು ಕಾಂಗ್ರೆಸ್ಗೆ ತಿರುಗುಬಾಣವಾದಂತಿದೆ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಕೆಜಿಎಫ್ ಕಾಂತಾರ ನಂತರ ಅಷ್ಟೇ ದೊಡ್ಡ ನಿರೀಕ್ಷೆಯೊಂದಿಗೆ ಬಂದ ಕಬ್ಜಾ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿತ್ತು. ಕೇವಲ 2 ದಿನದಲ್ಲಿ 100 ಕೋಟಿ ಬಾಚಿ ರೆಕಾರ್ಡ್ ಬರೆದಿತ್ತು. ಜಗತ್ತಿನಾದ್ಯಂತ 4,000 ಸ್ಕ್ರೀನ್ಗಳಲ್ಲಿ ತೆರೆ ಕಂಡ ಕಬ್ಜಾ ಈಗಲೂ ಹಲವು ಥಿಯೇಟರ್ಗಳಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಹೊಸ ಸಿನಿಮಾಗಳು ರಿಲೀಸ್ ಆದ ಹಿನ್ನೆಲೆ ಕೆಲವು ಚಿತ್ರಮಂದಿರಗಳಲ್ಲಿ ಜಾಗ ಬಿಟ್ಕೊಟ್ರು. ಮತ್ತೆ ಜನಾಭಿಪ್ರಾಯಕ್ಕೆ ತಲೆಬಾಗಿದ ಥಿಯೇಟರ್ ಮಾಲೀಕರು ಕಬ್ಜಾಗೆ ಜೈ ಎಂದಿದ್ದಾರೆ. ಇದರ ಪರಿಣಾಮ 3 ವಾರಗಳ ನಂತರವೂ ಕಬ್ಜಾ ತನ್ನ ಅಮೋಘ ಓಟವನ್ನ ಮುಂದುವರೆಸಿದೆ. ಅನ್ನೋ ಹೈ ಬಜೆಟ್ ಸಿನಿಮಾ ಅನೌನ್ಸ್ ಮಾಡಿದಾಗಲೇ ಡೈರೆಕ್ಟರ್ ಆರ್ ಚಂದ್ರು ಕಬ್ಜಾ ಪಾರ್ಟ್ 2 ಮಾಡುವುದರ ಬಗ್ಗೆ ಹೇಳಿದ್ರು. ಕೆಜಿಎಫ್ ತರ ಕಬ್ಜಾನು 2 ಭಾಗಗಳಲ್ಲಿ ಬರುತ್ತೆ ಅಂತ ಮಾಹಿತಿ ನೀಡಿದ್ರು. ಅವತ್ತು ಹೇಳಿದಂತೆ ಕಬ್ಜಾ ಕ್ಲೈಮ್ಯಾಕ್ಸ್ ನಲ್ಲೇ 2ನೇ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ ಆರ್ ಚಂದ್ರು. ಅಲ್ಲಿಗೆ ಕಬ್ಜಾ ಪಾರ್ಟ್ 2 ಮಾಡುವುದು ಕನ್ಫರ್ಮ್. ಕಬ್ಜಾ ಚಿತ್ರಕ್ಕಿಂತ ಕಬ್ಜಾ 2 ಸಖತ್ ದೊಡ್ಡದಾಗಿರುತ್ತೆ ಅನ್ನೋದು ಅಷ್ಟೇ ಕನ್ಫರ್ಮ್. ಅದಕ್ಕಾಗಿ ಇನ್ನೊಂದು ಲೆವೆಲ್ ಥಿಂಕಿಂಗ್ ಆರಂಭಿಸಿರೋ ಚಂದ್ರು ಸ್ಟಾರ್ಗಳ ಲೆಕ್ಕಾಚಾರ ಶುರು ಮಾಡಿಕೊಂಡಿದ್ದಾರೆ. ಮೊದಲ ಭಾಗಕ್ಕಿಂತ 2ನೇ ಭಾಗ ದೊಡ್ಡದು ಮಾಡಬೇಕು ಅಂದ್ರೆ ತ್ರಿಮೂರ್ತಿಗಳ ಜೊತೆಗೆ ಮತ್ಯಾವ ಸ್ಟಾರ್ಗಳನ್ನ ಕರ್ಕೊಂಡು ಬಂದ್ರೆ ಸಕ್ಸಸ್ ಮಾಡಬಹುದು ಅನ್ನೋ ಕ್ಯಾಲ್ಕುಲೇಷನ್ ಅಲ್ಲಿ ಆರ್ ಚಂದ್ರು ಇದ್ದಾರೆ. ಪಾರ್ಟ್ 2ನಲ್ಲಿ ಪ್ಯಾನ್ ಇಂಡಿಯಾ ಪ್ರೇಕ್ಷಕರಿಗೆ ಡಿಫ್ರೆಂಟ್ ಫೀಲ್ ಕೊಡಬೇಕು, ಹೊಸತನದ ರೆಸಿಪಿ ಮಾಡಿ ಉಣಬಡಿಸಬೇಕು ಅಂತ ಡಿಸೈಡ್ ಮಾಡಿರೋ ಆರ್ ಚಂದ್ರು 10 ಹಲವು ವಿಶೇಷತೆಗಳೊಂದಿಗೆ ಕಬ್ಜಾ ಫ್ರಾಂಚೈಸಿ ಮುಂದುವರೆಸಿದ್ದಾರೆ. ಕಬ್ಜಾ ಸಿನಿಮಾ ಯಶಸ್ವಿಯಾಗಿ 25 ದಿನ ಪೂರೈಸಿದ ಹಿನ್ನೆಲೆ ಏಪ್ರಿಲ್ 14ರಂದು ಪ್ರೆಸ್ ಮೀಟ್ ಮಾಡಿ ಕಬ್ಜಾ ಸೀಕ್ವೆಲ್ ಅನೌನ್ಸ್ ಮಾಡೋಕೆ ಸಿದ್ಧವಾಗ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯಕ್ಕೆ 14ನೇ ತಾರೀಕು ಕಬ್ಜಾ ಪಾರ್ಟ್ 2 ಅನೌನ್ಸ್ ಮಾಡೋ ಸುದ್ದಿ ಹೊರಬಿದ್ದಿದೆ. ಇನ್ನು ಕಬ್ಜಾನಲ್ಲಿ ಯಾರ್ಯಾರಿರ್ತಾರೆ,
ಯಾರೆಲ್ಲ ಇರಲ್ಲ, ಯಾವಾಗ ಶೂಟಿಂಗ್ ಶುರು ಮಾಡ್ತಾರೆ, ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋ ಮಾಹಿತಿಗಾಗಿ ಏಪ್ರಿಲ್ 14ರವರೆಗೆ ಕಾಯಲೇಬೇಕು. ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್, ಬೆಂಗಳೂರು. ಸುಬ್ರಹ್ಮಣ್ಯಪುರ ರೌಡಿ ಶೀಟರ್ ಶಿವರಾಜ್ ತಲೆಗೆ ಬಿಯರ್ ಬಾಟಲಿಯಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮತ್ತೊಬ್ಬ ರೌಡಿ ಶೀಟರ್ ಮಂಚ ಅಲಿಯಾಸ್ ಪೋಲಾರ್ ಕಿರಿಕ್ನಿಂದ ಈ ಕೊಲೆಯಾಗಿದೆ. ನಿನ್ನೆ ಉತ್ತರಹಳ್ಳಿಯ ಬಾರ್ ಒಂದರಲ್ಲಿ ರೌಡಿ ಶೀಟರ್ಗಳು ಇಬ್ಬರು ಪಾನಮತ್ತರಾಗಿದ್ರು. ಈ ವೇಳೆ ಇಬ್ಬರ ಮಧ್ಯೆ ಜಗಳ ನಡೆದಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ. ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಮಂಚನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಂಟಿಯಾಗಿ ವಾಸ ಮಾಡುತ್ತಿದ್ದ ಮಹಿಳೆಯೊಬ್ಬರನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕೆಆರ್ಪುರಂನ ಟಿಸಿ ಪಾಳ್ಯದಲ್ಲಿ ನಡೆದಿದ್ದು 4 ದಿನಗಳ ಬಳಿಕ ಕೃತ್ಯ ಬಯಲಾಗಿದೆ. ಅಂಬಿಕಾ ಕೊಲೆಯಾದ ಮಹಿಳೆ ಮೂಲತಃ ಬಳ್ಳಾರಿಯವರಾದ ಅಂಬಿಕಾ ಕೂಲಿ ಕೆಲಸ ಮಾಡಿಕೊಂಡು ಒಂಟಿಯಾಗಿ ವಾಸ ಮಾಡುತ್ತಿದ್ರು. 3 ದಿನದಿಂದ ಸುತ್ತಮುತ್ತದವರಿಗೆ ಕಾಣಿಸಿದ ಅಂಬಿಕಾ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ದೇಹದ ಮೇಲೆ ಹರಿತವಾದ ಆಯುಧದಿಂದ ಇರಿದಿರುವುದು ಪತ್ತೆಯಾಗಿದ್ದು ಕೆಆರ್ಪುರಂ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಶಾಸಕಿ ಸೌಮ್ಯಾರೆಡ್ಡಿ ಕಾರಿನಲ್ಲಿ 2 ಲಕ್ಷ ಮೌಲ್ಯದ ವಸ್ತುಗಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಮ್ಯಾರೆಡ್ಡಿ ಕಾರು ಚಾಲಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಾರನಹಳ್ಳಿ ಚೆಕ್ಪೋಸ್ಟ್ ಬಳಿ ಸೌಮ್ಯಾರೆಡ್ಡಿಗೆ ಸೇರಿದ ಇನೋವಾ ಕ್ರೆಟಾ ಕಾರ್ ಸೀಸ್ ಮಾಡಲಾಗಿತ್ತು. ಫ್ಲೈಯಿಂಗ್ ಸ್ಕ್ವಾಡ್ ನೀಡಿದ ದೂರಿನನ್ವಯ ತಿಲಕ್ ನಗರ ಪೊಲೀಸರು ಕಾರು ಚಾಲಕನ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಗೊಂಬೆ ಅಂಗಡಿಯೊಂದು ಧಗಧಗ ಅಂತ ಹೊತ್ತಿ ಉರಿದ ಘಟನೆ ಸಿಲಿಕಾನ್ ಸಿಟಿಯ ವಿವೇಕ್ ನಗರ ಮೇನ್ ರೋಡ್ನಲ್ಲಿ ನಡೆದಿದೆ. ಘಟನೆಯಿಂದ ಅಂಗಡಿಯಲ್ಲಿರೋ ಆಟಿಕೆ ವಸ್ತುಗಳು ಬೆಂಕಿಗಾಹುತಿಯಾಗಿದ್ದು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಗರದಲ್ಲಿ ಗರಿಷ್ಠ ತಾಪಮಾನ 33 ಡಿಗ್ರಿ ಸೆಲ್ಸಿಯಸ್ ಇದ್ದು ಬಿಸಿಲಿನ ಬೇಗೆ ಹಾಗೂ ತಾಪಮಾನ ಹೆಚ್ಚಳವಾಗುತ್ತೆ. ಅಲ್ಲದೆ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಾಗಲಿದೆ ಎಂದು ಹವಾಮಾನ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ.